ಅಜ್ಜಿ ಕಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಜೀವನ ಅನ್ನೋದು ಗೊಂದಲದ ಗೂಡು ಅಂತಾರೆ ದೊಡ್ಡೋರು. ಆದ್ರೆ ಕೆಲವೊಮ್ಮೆ ಆ ಗೊಂದಲಗಳಲ್ಲಿಯೇ ಉತ್ತಮ ಚಿಂತನೆಗಳು ಹೊರಬರುತ್ತೆ ಅಂತ ಅಂತಾಳೆ ಅಜ್ಜಿ. ಹೇಗಜ್ಜಿ ಹೇಳ್ತೀಯಾ ಅಂತ ಕೇಳಿದ್ರೆ, ಅದನ್ನೆಲ್ಲ ಹೇಳೋಕೆ ಅಂತಾನೆ ಒಂದು ಚಂದದ ಕಥೆಯನ್ನ ತಂದಿದ್ದೀನಿ ಅಂತಿದ್ದಾಳೆ. ಬನ್ನಿ ಹಾಗಾದ್ರೆ ಅಜ್ಜಿ ಹೇಳೋ ಕಥೆಯನ್ನ ಕೇಳೋಣ. ಮಕ್ಕಳ ಎಲ್ಲ ಬಂದ್ರ, ನೀವೆಲ್ಲ ವಿಕ್ರಮ ಅನ್ನೋ ರಾಜ ಬೇತಾಳವನ್ನ ಹುಡ್ಕೊಂಡು ಹೋಗಿ ಆ ಬೇತಾಳ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕಥೆಯನ್ನ ಕೇಳಿದ್ದೀರಿ ಅಲ್ವಾ? ಹಾಗಾದ್ರೆ ಇನ್ನೊಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಿಂದಿನ ದಿನ ಉತ್ತರ ಕೊಡೋದಕ್ಕೆ ಮಾತನಾಡಿದಾಗ ಬೇತಾಳ ಸ್ಮಶಾನದ ಮರಕ್ಕೆ ಹೋಗಿ ಮತ್ತೆ ನೇತಾಡತೊಡಕ್ತು. ಅದಾಗಲೇ ರಾಜ ವಿಕ್ರಮ ಸಾಕಷ್ಟು ದೂರ ಬಂದಿದ್ದ. ಹೀಗಾಗಿ ಛಲ ಬಿಡದ ವಿಕ್ರಮ ಮತ್ತೆ ಸ್ಮಶಾನಕ್ಕೆ ಹೋದ. ಅಲ್ಲಿ ಮರಕ್ಕೆ ನೇತಾಡ್ತಾ ಇದ್ದ ಬೇತಾಳವನ್ನ ಎತ್ಕೊಂಡು ತನ್ನ ಹೆಗಲು ಮೇಲೆ ಹಾಕೊಂಡ. ಅಲ್ಲಿಂದ ತನ್ನ ಅರಮನೆಯತ್ತ ನಡೆಯೋಕ್ ಶುರು ಮಾಡ್ದ. ಅದನ್ನ ಕಂಡ ಬೇತಾಳ, ರಾಜ ವಿಕ್ರಮನೆ, ನೀನು ನಿಜಕ್ಕೂ ಧೈರ್ಯವಂತ. ಎಲ್ಲಾರ್ಗೂ ಬೇತಾಳ ಬೆನ್ನಿಗ್ ಬಿದ್ರೆ ನೀನು ಮಾತ್ರ ಬೇತಾಳಗ್ ಬೆನ್ ಬಿದ್ದಿದ್ಯಾ, ಹೀಗಾಗಿ ನಿನ್ನ ನಾನು ಮೆಚ್ಕೊಂಡೆ ಅಂತ ಹೇಳ್ತು. ಆದ್ರೆ ರಾಜ ಮಾತನಾಡದೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದ. ಮಾತಾಡಿದ್ರೆ ಬೇತಾಳ ಮರಳಿ ಮರಕ್ ಹೋಗುತ್ತೆ ಅನ್ನೋದು ಆತಂಗ್ ಗೊತ್ತಿತ್ತು. ಆ ಬೇತಾಳ ತನ್ನ ಮಾತನ್ನ ಮುಂದುವರೆಸಿ, ರಾಜನೇ, ನಾನೊಂದು ಕತೆ ಹೇಳ್ತೀನಿ, ಕೊನೆಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ, ಉತ್ತರ ಕೊಡದಿದ್ರೆ ನಿನ್ನ ತಲೆ ಸಿಡಿದು ಸಾವಿರ ಹೋಳಾಗೋದು ಅಂತ ಹೇಳ್ತು. ರಾಜ ಸುಮ್ಮನೆ ತಲೆ ಅಲ್ಲಾಡಿಸ್ತ. ಬೇತಾಳ ಕತೆ ಶುರು ಮಾಡ್ತು. ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು. ಆ ಊರಲ್ಲಿ ಕಿಶೋರ ಮತ್ತು ಕಿರಣ ಅನ್ನೋ ಇಬ್ಬರು ಗೆಳೆಯರು ವಾಸವಾಗಿದ್ರು. ಅವರಿಬ್ಬರು ಒಂದೇ ವಯಸ್ಸಿನವರಾಗಿದ್ರು. ಅವರಿಬ್ಬರು ಒಂದೇ ಶಾಲೆಯಲ್ಲಿ ಓದ್ತಾ ಇದ್ರು. ಆದ್ರೆ ಕಿಶೋರ ಬುದ್ಧಿವಂತನಾಗಿದ್ದ. ಸರಿ ತಪ್ಪು ಏನು ಅನ್ನೋದನ್ನ ಆಲೋಚಿಸ್ತಿದ್ದ. ತಪ್ಪು ಅನ್ಸಿದ್ದನ್ನ ನೇರವಾಗಿ ಹೇಳೋ ಗುಣ ಆತನದ್ದಾಗಿತ್ತು. ಆದ್ರೆ ಕಿರಣ ಇದ್ನಲ್ಲ ಮಕ್ಕಳ, ಆತ ಮಾತ್ರ ಹಿಂದೆ ಮುಂದೆ ಆಲೋಚಿಸದೆ ಮಾತನಾಡ್ತಿದ್ದ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನೇ ನಂಬ್ಕೊಂಡು ಕೂರ್ತಿದ್ದ. ಆತನಿಗೆ ಸ್ವಂತಿಕೆ ಅನ್ನೋದೇ ಇರಲಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಅವರಿಗೆ ಶಾಲೆಯಲ್ಲಿ ಕಲಿತದ್ದು ಸಾಕು ಅಂತ ಅನ್ನಿಸ್ತು. ಯಾವುದಾದ್ರೂ ಗುರುಕುಲಕ್ಕೆ ಹೋಗಿ ಅಲ್ಲಿ ಅಭ್ಯಾಸ ಮಾಡೋ ಮನಸ್ಸಾಯ್ತು. ಹೀಗಾಗಿ ಅವರು ಒಂದು ಗುರುಕುಲಕ್ಕೆ ಹೋದ್ರು. ಅಲ್ಲಿದ್ದ ಗುರುಗಳು ಪ್ರಚಂಡ ಬುದ್ಧಿವಂತರಾಗಿದ್ರು. ಸಕಲ ವೇದ ಶಾಸ್ತ್ರಗಳನ್ನು ಬಲ್ಲವರಾಗಿದ್ರು. ಅವರ ಬಳಿ ಸಾಕಷ್ಟು ಜನ ಆಶೀರ್ವಾದ ಮತ್ತು ಆಶೀರ್ವಚನ ಪಡ್ಕೊಳ್ಳೋಕೆ ಬರ್ತಾ ಇದ್ರು. ಇವರಿಬ್ರು ಹೋಗಿ, ಗುರುಗಳೇ, ನಮ್ಮಿಬ್ಬರನ್ನ ನೀವು ಶಿಷ್ಯಂದಿರಾಗಿ ಸ್ವೀಕರಿಸಿ, ನಮಗೆ ವಿದ್ಯಾದಾನ ಮಾಡಿ ಅಂತ ಕೇಳ್ಕೊಂಡ್ರು. ಆಗ ಗುರುಗಳು, ನೋಡಿ ಮಕ್ಕಳ, ಗುರುಕುಲ ಅಂದ್ರೆ ಶಾಲೆ ಅಂತಿರುವುದಿಲ್ಲ. ನಿಮಗೆ ಕಷ್ಟವಾದ್ರೂ ಆಗಬಹುದು. ತಣ್ಣೀರ್ ಸ್ನಾನ, ಅರ್ಧ ಹೊಟ್ಟೆ ಊಟ ಇದನ್ನೆಲ್ಲ ಸಹಿಸಿಕೊಂಡ್ರೆ ಮಾತ್ರ ಉತ್ತಮ ವಿದ್ಯೆ ತಲೆಗೆ ಹೋಗತ್ತೆ ಅಂತ ಹೇಳಿದ್ರು. ಇದಕ್ಕೆ ಅವರಿಬ್ರು ಒಪ್ಕೊಂಡ್ರು. ಅಂತೆಯೇ ದಿನಾಲು ಬೆಳಗ್ಗೆದ್ದು ನದಿಯಲ್ಲಿ ಸ್ನಾನ ಮಾಡ್ತಿದ್ರು. ನಿಷ್ಠೆಯಿಂದ ಗುರುಗಳು ಹೇಳಿದ್ದನ್ನ ಪಾಲಿಸ್ಕೊಂಡು ಬರ್ತಿದ್ರು. ಹೀಗಿರುವಾಗ ಗುರುಗಳಿಗೆ ಒಂದು ದಿನ ತಮ್ಮ ವಿದ್ಯಾರ್ಥಿಗಳ ಯೋಚನಾ ಶಕ್ತಿಯನ್ನ ನೋಡೋಣ ಅಂತ ಅನಿಸ್ತು. ಅದಕ್ಕಾಗಿನೇ ಮೈದಾನದಲ್ಲಿ ಓದಿನಲ್ಲಿ ತೊಡಗಿದ್ದ ಶಿಷ್ಯರ ಬಳಿ ಬಂದ್ರು. ಆಗ ಕಿಶೋರನ ಬಳಿ ಹೋಗಿ, ಕಿಶೋರ, ಅಲ್ಲಿ ನೋಡು, ಅಲ್ಲಿ ಹುಲ್ ಮೇಯ್ತಾ ಇರೋದು ಕತ್ತಿಯಲ್ಲವೇ ಅಂತ ಕೇಳಿದ್ರು. ಅದಕ್ಕೆ ಆ ಶಿಷ್ಯ, ಅಲ್ಲ ಗುರುಗಳೇ, ಅದು ಕುದುರೆ ಅಂದ. ಪುನಃ ಗುರುಗಳು, ಮೂರ್ಖ, ಸರಿಯಾಗಿ ನೋಡು, ಅಲ್ಲಿ ಮೇಯ್ತಾ ಇರೋದು ಕತ್ತಿಯೇ ಅಂದ್ರು. ಆದ್ರೆ ಮಕ್ಕಳ ಕಿಶೋರ ಅದನ್ನೊಪ್ಪಲು ತಯಾರಿರಲಿಲ್ಲ. ಇಲ್ಲ ಗುರುಗಳೇ, ಅಲ್ಲಿರೋದು ಕುದುರೆ. ಕುದುರೆ ಕತ್ತಿಯಾಗಲು ಸಾಧ್ಯವೇ ಇಲ್ಲ. ನಿಮ್ಮ ಕಣ್ಣಿಗೆ ಯಾಕೆ ಹಾ ಕಾಣಿಸ್ತಿದೆ ಅನ್ನೋದು ನನಗ್ ತಿಳಿದಿಲ್ಲ. ಆದ್ರೆ ಖಂಡಿತವಾಗಿಯೂ ಅದು ಕುದುರೆಯೇ ಅಂತ ಕಿಶೋರ ಪ್ರಬಲವಾಗಿ ವಾದ ಮಾಡ್ದ. ಇದನ್ನೆಲ್ಲ ಕಿರಣ ನೋಡ್ತಾ ಇದ್ದ. ಗುರುಗಳು ಬಂದು ಕಿರಣನಲ್ಲಿ, ಅದು ಅಲ್ಲಿ ನಿಂತಿರೋದು ಕತ್ತಿಯಲ್ಲವೇ ಅಂತ ಕೇಳಿದ್ರು. ಆಗ ಕಿರಣ, ಗುರುಗಳೇ, ತಮ್ಮ ಕಣ್ಣಿಗೆ ಕತ್ತೆಯಂತೆ ಗೋಚರಿಸಿದ್ರೆ ಖಂಡಿತವಾಗಿಯೂ ಅದು ಕತ್ತೆಯೇ. ನಿಮ್ಮ ಮಾತು ಸರಿ ಗುರುಗಳೇ ಅಂತ ಕಿರಣ ಉತ್ತರ ಕೊಟ್ಟ. ಮನಸ್ಸಲ್ಲೇ ಗುರುಗಳು ನಕ್ರು. ಕಿರಣ ಗೊಂದಲದಲ್ಲಿ ನಿಂತಿದ್ದ. ಕಿಶೋರ, ಗುರುಗಳು ಏಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಚಿಂತಿಸ್ತ. ಗುರುಗಳಲ್ಲಿಂದ ಹೊರಟು ಹೋದ್ರು.
ತಕ್ಷಣ ಕಿಶೋರ ಕಿರಣನ ಬಳಿ, ಏನ್ ಕಿರಣ ಹೀಗ್ ಮಾತನಾಡ್ತಾ ಇದೀಯಾ? ನಿನ್ನ ಕಣ್ಣುಗಳು ಸರಿಯಾಗಿ ಕಾಣ್ತಿಲ್ವೆ, ಅದು ಕತ್ತೆಯಲ್ಲ ಕುದುರೆ ಅಂತ ನೀನಾದ್ರೂ ಗುರುಗಳಿಗೆ ಹೇಳಬಹುದಲ್ವೇ ಅಂದ. ಆಗ ಕಿರಣ, ಗೆಳೆಯ, ನೀನು ಹೇಳಿದ ಮಾತು ನಿಜ, ಆದರೆ ವಿಚಾರ ಮಾಡಲು ನನ್ನದನ್ನೋ ಬುದ್ಧಿಶಕ್ತಿ ಮನಸ್ಸು ಯಾವುದು ನನ್ನ ಬಳಿ ಇಲ್ಲ, ಎಲ್ಲವನ್ನ ಗುರುಗಳಿಗೆ ಸಮರ್ಪಣೆ ಮಾಡಿಯಾಗಿದೆ ಅಂದ. ಕಥೆಯನ್ನ ಇಷ್ಟಕ್ಕೆ ಮುಗಿಸಿದ ಬೇತಾಳ ವಿಕ್ರಮನ ಬಳಿ, ಈಗ ಹೇಳು ರಾಜ, ವಿಚಾರ ಮಾಡುವ ಮೊದಲ ಶಿಷ್ಯನ ವರ್ತನೆಯನ್ನ ಖಂಡಿಸಬೇಕೋ ಪುರಸ್ಕರಿಸಬೇಕೋ, ಅಥವಾ ಗುರು ಹೇಳಿದ್ದನ್ನೆಲ್ಲವನ್ನ ಒಪ್ಪುವ ಎರಡನೆಯ ಶಿಷ್ಯನೇ ನಿಜವಾದ ಗುರು ಭಕ್ತನು ಅಂತ ಕೇಳ್ತು. ಅದಕ್ಕೆ ಆ ರಾಜ ಏನು ಉತ್ತರ ಕೊಟ್ಟ ಗೊತ್ತಾ ಮಕ್ಕಳ? ಜಗತ್ತಲ್ಲಿ ಯಾರೂ ಕೂಡ ಪರಿಪೂರ್ಣರಲ್ಲ, ಹೀಗಾಗಿ ಗುರುವಿನಿಂದಲೂ ಕೆಲವೊಮ್ಮೆ ತಪ್ಪುಗಳಾಗ್ತವೆ. ಕುದುರೆ ಅನ್ನೋದು ಯಾವುದೋ ಗ್ರಹದಲ್ಲಿರೋ ಪ್ರಾಣಿಯಲ್ಲ, ತುಂಬಾ ಚಿರಪರಿಚಿತ ಪ್ರಾಣಿಯಾಗಿರುವುದಕ್ಕೆ ಸುಲಭವಾಗಿ ಗುರುತು ಹಿಡಿಬಹುದು, ಹೀಗಾಗಿ ಮೊದಲ ಶಿಷ್ಯ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ದ. ಆದ್ರೆ ಉತ್ತರಕ್ಕೆ ಬೇತಾಳ ಸಂತೃಪ್ತಿಯಾಗ್ಲಿಲ್ಲ. ಹಾಗಾದ್ರೆ ಎರಡನೇ ಶಿಷ್ಯ ತನ್ನ ಸರ್ವವನ್ನು ಗುರುಗಳಿಗೆ ಸಮರ್ಪಣೆ ಮಾಡಿದ ಮೇಲೆ ಗುರುಗಳ ಮಾತನ್ನ ಒಪ್ಪೋದು ಸರಿಯಲ್ವೇ, ಆತನದೇನು ತಪ್ಪಿದೆ ಅಂತ ಕೇಳ್ತು. ಆಗ ವಿಕ್ರಮ, ಗುರುವಿಗೆ ಎಲ್ಲವನ್ನ ಸಮರ್ಪಣೆ ಮಾಡಿದವನು ಗುರುವಿನ ಮನಸ್ಸನ್ನೂ ಅರ್ಥ ಮಾಡಿಕೊಳ್ಳಬೇಕು. ನೀನು ಮೊದಲೇ ಹೇಳಿದ ಹಾಗೆ ಗುರುವು ಪರೀಕ್ಷೆ ಮಾಡೋದಕ್ಕೆ ಅಂತ ಆ ರೀತಿಯ ಪ್ರಶ್ನೆಯನ್ನ ಕೇಳಿದ್ರು. ಅದನ್ನ ಅರ್ಥೈಸಿಕೊಳ್ಳದ ಶಿಷ್ಯ ಅಂದನಾಗಿ ಬಾಳುವವನಿಗೆ ಸಮ ಅಂತ ಹೇಳ್ದ. ಇದನ್ನ ಕೇಳಿದ ಬೇತಾಳನಿಗೆ ಈ ಉತ್ತರ ಸಮರ್ಪಕ ಅಂತ ಅನ್ನಿಸ್ತು. ನಿನ್ನ ಮಾತಿಗೆ ನಾನು ಒಪ್ಪಿದೆ, ಆದ್ರೆ ನೀನು ಮೌನ ಮುರಿದ ಕಾರಣ ನಾನು ಮತ್ತೆ ಸ್ಮಶಾನದ ಮರಕ್ಕೆ ಹೋಗ್ಬೇಕಾಗಿದೆ ಅಂತ ಹೇಳಿ ಅಲ್ಲಿಂದ ಹಾರು ಹೋಯ್ತು. ನೋಡಿದ್ರಲ್ಲ ಮಕ್ಕಳೇ, ನಾವು ಯಾರಿಗೆ ಎಷ್ಟೇ ವಿಧೇಯರಾಗಿದ್ರು ಕೂಡ ನಮ್ಮ ತನವನ್ನ ನಾವು ಬಿಡಬಾರದು. ನಾವು ಯಾವತ್ತೂ ನಮ್ಮ ಹೃದಯದ ಮಾತನ್ನ ಕೇಳಬೇಕು, ಸರಿ ಅನ್ಸಿದ್ದನ್ನ ಮುಕ್ತವಾಗಿ ವ್ಯಕ್ತಪಡಿಸಬೇಕು. ಆಗ ಮಾತ್ರ ಜೀವನಕ್ಕೊಂದು ಸಾರ್ಥಕತೆ ಬರುತ್ತೆ. ನೋಡಿದ್ರ, ನಮ್ಮ ಸ್ವಂತಿಕೆಗೆ ಚ್ಯುತಿ ಬರದೇ ಇರೋ ಹಾಗೆ ಬದುಕಬೇಕು ಅನ್ನೋದನ್ನ ತಿಳಿದ್ರ? ಈಗ ಸ್ಪೇನ್ ದೇಶವನ್ನ ನೋಡೋ ಸಮಯ. ಸ್ಪೇನ್ ದೇಶಕ್ಕೆ ಹೋಗಿ ಅಲ್ಲಿನ ಪ್ರವಾಸಿ ತಾಣಗಳನ್ನ ಸುತ್ತಾಡ್ಕೊಂಡು ಸ್ಪೇನ್ ದೇಶದ ಬಗ್ಗೆ ಇರೋ ಕುತೂಹಲಕಾರಿ ಮಾಹಿತಿಗಳನ್ನ ತಿಳ್ಕೊಂಡ್ ಬರೋಣ ಅಲ್ವಾ? ನಿನ್ನೆ ಟಿವಿ ನೋಡ್ತಾ ಇದ್ದೆ ಕಣೆ, ಅದ್ರಲ್ಲೊಂದು ಆಟ ನೋಡ್ದೆ. ಒಂದು ರೋಡ್ ಅಲ್ಲಿ ಗೂಳಿಯನ್ನ ಓಡಿಸ್ತಾರೆ, ಓಡ್ತಾ ಇರೋ ಗೂಳಿಯನ್ನ ಜನ ಹೆದರಿಸ್ತಾರೆ. ಆ ಗೂಳಿನ ಸಿಕ್ ಸಿಕ್ಕವ್ರನ್ನೆಲ್ಲ ತುಳಿದು ತುಳಿದು ಕೊಂಬಲ್ಲಿ ತಿವಿಯುತ್ತಾ ಓಡ್ತಾ ಇರುತ್ತೆ. ಅದನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಬಂದೋಯ್ತು ಮಾರೈತಿ. ಹೂ ಕಣೋ, ನಾನು ನೋಡ್ದೆ ಅದನ್ನ. ನನ್ಗನ್ಸದ ಹಾಗೆ ಅದು ಸ್ಪೇನ್ ದೇಶದ ಒಂದು ಕ್ರೀಡೆ ಅನ್ಸುತ್ತೆ. ಯಾಕೆ ಸ್ಪೇನ್ ದೇಶದ ಆಟ ಅಂತೀಯಾ? ಬೇರೆ ಎಲ್ಲೂ ಆಡೋದಿಲ್ವಾ? ಆಡಲ್ಲ ಅಂತ ಹೇಳ್ತಾ ಇಲ್ಲ ಕಣೋ, ಆದ್ರೆ ಸ್ಪೇನ್ ದೇಶದ ರಾಷ್ಟ್ರೀಯ ಆಟ ಫುಟ್ಬಾಲ್ ಆಗಿದ್ರು ಕೂಡ ಗೂಳಿ ಬೆದರಿಸೋ ಆಟ ತುಂಬಾ ಫೇಮಸ್ ಗೊತ್ತಾ, ಅಲ್ಲಿನ ಸಾಂಪ್ರದಾಯಿಕ ಆಟ ಕಣೋ ಅದು. ನಮ್ಮಲ್ಲಿ ಹಾಕಿ ರಾಷ್ಟ್ರೀಯ ಕ್ರೀಡೆ ಆದ್ರೂ ಕೂಡ ಕ್ರಿಕೆಟ್ ಅಂದ್ರೆ ಜನ ಸಾಯ್ತಾರಲ್ವಾ, ಆ ತರ. ಹೌದು ನೋಡು, ಹಾಗೇನೆ. ನಿಂಗ್ ಗೊತ್ತಾ, ಜನ ಸ್ಪೇನ್ ದೇಶಕ್ಕೆ ಹೋಗೋದಕ್ಕೆ ಸಾಯ್ತಾರೆ. ಅಂದ್ರೆ ಜಗತ್ತಿನ ಅತಿ ಹೆಚ್ಚು ಪ್ರವಾಸಿಗರನ್ನ ತನ್ನತ್ತ ಸೆಳೆಯೋ ದೇಶಗಳಲ್ಲಿ ಸ್ಪೇನ್ ಕೂಡ ಒಂದು. 2013 ನಡೆದ ಒಂದು ಸಮೀಕ್ಷೆಯಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಭೇಟಿ ನೀಡಿದ ಮೂರನೇ ದೇಶ ಅನ್ನೋ ಹೆಗ್ಗಳಿಕೆಗೆ ಸ್ಪೇನ್ ಪಾತ್ರವಾಗಿತ್ತು. ವಾವ್, ಸೂಪರ್. ಹಾಗಾದ್ರೆ ಸ್ಪೇನ್ ದೇಶದಲ್ಲಿರೋ ಪ್ರವಾಸಿ ತಾಣಗಳು ಯಾವುವು? ಅಯ್ಯೋ, ಒಂದಾ ಎರಡಾ ಕೇಳು, ಹೇಳ್ತಾ ಹೋಗ್ತೀನಿ. ಪ್ಯಾಲಾಸಿಯೋ ರಿಯಲ್ ಅಂತ ಒಂದು ಅರಮನೆ ಇದೆ, ನೋಡೋಕೆ ಎರಡು ಕಣ್ಣು ಸಾಲೋದಿಲ್ಲ. ಸ್ಪೇನ್ ದೇಶದ ರಾಜನಾಗಿದ್ದ ಮೂರನೇ ಕಾರ್ಲೋಸ್ ಆ ಅರಮನೆಯನ್ನ ಕಟ್ಟಿಸಿದ್ದು. ಜೊತೆಗೆ ಪಂಪ್ಲೋನಾ ಅನ್ನೋ ನಗರದಲ್ಲಿ ಪ್ರತಿ ವರ್ಷ ಜುಲೈ 6-14 ಡಜನ್ ಗೂಳಿಗಳನ್ನ ರೋಡಲ್ಲಿ ಓಡಿಸುವ ಸ್ಪರ್ಧೆ ನಡೆಯುತ್ತೆ. ಅದನ್ನ ನೋಡೋದಿಕ್ಕೆ ಬೇರೆ ಬೇರೆ ದೇಶಗಳಿಂದಲೂ ಜನ ಬರ್ತಾರೆ. ಹಾಗೆ ಲಾಕುಂಕಾ ಅನ್ನೋ ದ್ವೀಪವಂತೂ ಅದ್ಭುತ. ಜೊತೆಗೆ ಅಕ್ವಿಡಕ್ಟ್ ಆಫ್ ಸೆಗೋವಿಯಾ ಅನ್ನೋ ರೋಮನ್ ಕಾಲದ ಸ್ಮಾರಕ ಅಂತೂ ಅಮೇಝಿಂಗ್. ಸಿಮೆಂಟ್ ಬಳಸ್ಕೊಳ್ಳದೆ 20,000 ಇಟ್ಟಿಗೆಗಳಿಂದ ಕಟ್ಟಲಾಗಿರೋ ಕಂಬಗಳು ನಿಜಕ್ಕೂ ಸೂಪರ್. ಅಬ್ಬಾ, ನಿಜಕ್ಕೂ ಅಮೇಜಿಂಗ್ ಕಣೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಕೇಳು. ಕ್ವೆಂಕಾ ಅನ್ನೋ ಪ್ರದೇಶ ಇದೆ, ಅಲ್ಲಿನ ಸ್ಪೆಷಾಲಿಟಿ ಅಂದ್ರೆ ಪರ್ವತದ ತುತ್ತ ತುದಿಯಲ್ಲಿ ಸಾಕಷ್ಟು ಮನೆಗಳನ್ನ ಕಾಣಬಹುದು. ಹಾಗೆ ಸ್ಪೇನ್ ದೇಶಕ್ಕೆ ಭೇಟಿ ಕೊಡೋ ಪ್ರತಿ ಪ್ರವಾಸಿಗ ಹೋಗಿ ಬರೋ ಒಂದು ಚರ್ಚ್ ಕೂಡ ಇದೆ, ದಿ ಸಗ್ರಡಾ ಫೆಮಿಲಿಯಾ ಅಂತ. ಅದನ್ನ ಆಂಟೋನಿ ಗಾವ್ಡಿ ಅನ್ನೋ ಮೇಸ್ತ್ರಿ ಕಟ್ಟಿದ ಅಂತ ಹೇಳಲಾಗುತ್ತೆ. ಇನ್ನೊಂದು ಅರೆರೆರೆರೆ ಅನ್ನಿಸೋ ಸಂಗತಿ ಅಂದ್ರೆ 130 ಇತಿಹಾಸವಿರೋ ಆ ಚರ್ಚನ್ನ ಇನ್ನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. 2026 ವೇಳೆಗೆ ಕಟ್ಟಿ ಮುಗಿಸಬಹುದು ಅಂತ ಲೆಕ್ಕಾಚಾರ ಹಾಕಿದಾರಂತೆ. ಆಗ್ಲೂ ಮುಗಿಯುತ್ತೋ ಇಲ್ವೋ ಡೌಟ್. ಅಬ್ಬಾ, ನಿಜಕ್ಕೂ ಸ್ಪೇನ್ ಸುಂದರ ಸುಮನೋಹರ. ಮತ್ತೆನೆಲ್ಲ ಇದೆ ಸ್ಪೇನ್ ಬಗ್ಗೆ ಅಬ್ಬಾ ಅಂತ ಅನ್ನಿಸೋ ಮಾಹಿತಿ?
ಹೇ, ನೀನು ಲೈಟ್ ಹೌಸ್ ನೋಡಿದ್ಯಲ್ವಾ? ಸ್ಪೇನ್ ಅಲ್ಲಿ ಮೊದಲನೇ ಶತಮಾನದಲ್ಲೇ ನಿರ್ಮಿಸಲಾಗಿರೋ ಲೈಟ್ ಹೌಸ್ ಒಂದಿದೆ. ಅದು ಇವತ್ತಿಗೂ ತನ್ನ ಕೆಲಸ ಮಾಡ್ತಾ ಇರೋದೇ ವಿಶೇಷ. ಹಾಗೆ ಜಗತ್ತು ಬಳಸ್ತಾ ಇರೋ 43% ಆಲಿವ್ ಆಯಿಲ್ ಸ್ಪೇನ್ ದೇಶದಲ್ಲಿ ಉತ್ಪಾದನೆ ಆಗುತ್ತೆ. ಹಾಗೆ ಅಲ್ಲಿನ ವಿಜ್ಞಾನಿಗಳು ಸಾಮಾನ್ಯ ಅಂತಕೋಬೇಡ, ನಮ್ಮ ಹಿಂದಿನ ತಲೆಮಾರಿನ ಅಂದ್ರೆ 1 ಮಿಲಿಯನ್ ವರ್ಷಕ್ಕೂ ಅಧಿಕ ಹಿಂದಿನ ಮನುಷ್ಯರ ಹಲ್ಲನ್ನ ಅವರು ಪತ್ತೆ ಹಚ್ಚಿದ್ರು. ಅವ್ರಿಗೆ ಅದು 2007 ಸಿಕ್ಕಿತ್ತು ಗೊತ್ತಾ. ಹಾಗೆ ಜಗದ್ ವಿಖ್ಯಾತ ಐಫಿಲ್ ಟವರ್ ಇದೆಯಲ್ಲ, ಅದು ಮೊದಲು ಸ್ಪೇನ್ ದೇಶದಲ್ಲೇ ಮಾಡೋಣ ಅಂತ ಮೀಟಿಂಗ್ ಎಲ್ಲ ಆಗಿತ್ತಂತೆ. ಆಮೇಲೆ ಆ ಪ್ರಾಜೆಕ್ಟ್ ರಿಜೆಕ್ಟ್ ಆದ್ಮೇಲೆ ಪ್ಯಾರಿಸ್ ನಲ್ಲಿ ಮಾಡಲಾಯ್ತು. ಹಿಂಗೆಲ್ಲ ಆಗಿದ್ಯಾ? ಆದ್ರೂ ಇತಿಹಾಸ ಕೆದಕೋದು ಅಂದ್ರೆ ಒಂಥರಾ ಮಜಾ ಕಣೆ. ಆ ಹೌದು, ನಿಜಾನೇ. ನಾನೀಗ ಮನೆಗೆ ಹೋಗಿಲ್ಲ ಅಂದ್ರೆ ನಮ್ಮಮ್ಮ ಸಜಾ ಕೊಡ್ತಾಳೆ. ಬಾಯ್ ಕಣೋ. ಹ್ಞೂ ಕಣೆ, ಬಾಯ್. ಕುದುರೆಯೋ ಕತ್ತೆಯೋ ಅನ್ನೋ ಚಂದದ ಕತೆಯನ್ನ ನೋಡಿ ಆಯ್ತು, ಜೊತೆಗೆ ಸ್ಪೇನ್ ದೇಶವನ್ನು ಸುತ್ತಾಡ್ಕೊಂಡು ಬಂದಾಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ, ಕತೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.